ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆ ಉರಿದು ಹೋಗ್ತಾ ಇದೆ, ಮೆದುಳು ಸಿಡಿದು ಹೋಗ್ತಾ ಇದೆ. ಕಡೆಗೂ ಆ ನನ್ನ ಮಗ ಕ್ರಿಮಿನಲ್ ಲಾಯರ್ ಅನ್ನೋದನ್ನ ಪ್ರೂವ್ ಮಾಡೇ ಬಿಟ್ಟ, ಭಯಂಕರ ನಾಟಕ ಆಡ್ಬಿಟ್ಟ, ಅವನ್ ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಟ. ಮಾವ, ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದೀರ? ಅಯ್ಯೋ, ಇನ್ನೇನ್ ಮಾಡ್ಲಿ ಅಳಿಯದ್ರೆ, ಆ ಲಾಯರ್ ತನ್ನ ಮಗಳನ್ನ ಆ ಡಮ್ಮಿ ಸೂರ್ಯನ್ಗೆ ಗಂಟು ಹಾಕೇ ಬಿಟ್ಟ. ಇನ್ ನಾವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೊರಡೋಕಲ್ಲ ಹತ್ರ ಬಂತು, ಒದ್ದಾಡದೆ ಸುಮ್ನೆ ಇರೋಕಾಗತ್ತಾ? ಅಲ್ಲ ಮಾವ, ಯಾರು ಯಾರನ್ನು ಮದುವೆ ಆದ್ರೆ ನಿಮಗೇನ್ ಕಷ್ಟ? ನಿಮಗ್ ಮನಸ್ಸಿದ್ರೆ ಆಶೀರ್ವಾದ ಮಾಡಿ, ಇಲ್ಲಂತಂದ್ರೆ ಸುಮ್ನೆ ಇದ್ಬಿಡಿ. ಸುಮ್ನೆ ಮಾತಾಡಿ ನಿಮ್ಮ ಬಾಯಿ ಯಾಕೆ ನೋಯಿಸ್ಕೋತೀರ? ಅಯ್ಯೋ, ನನ್ನ ಮಾತು ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ಅವನು ಹೇಳ್ಕೊಳ್ಳೋಕೆ ಡಮ್ಮಿ ಸೂರ್ಯ, ಆದ್ರೆ ನಮ್ಮ ಮಾವನವ್ರ ಪಾಲ್ಗೆ ನಿಜವಾದ ಸೂರ್ಯ. ಅವನ್ ಮದುವೆ ಆದ್ಮೇಲೆ ಮೊಮ್ಮಗನ ಪಾಲಕ್ಕೆ ತಾನೆ ಇಡೀ ಆಸ್ತಿ ಹೋಗೋದು. ನೀವಿರ್ಬೇಕಾದ ಜಾಗದಲ್ಲಿ ಅವನಿದಾನೆ, ನಿಮಗ್ ಬರ್ಬೇಕಾದ ಆಸ್ತಿ ಅವನಿಗೆ ಹೋಗುತ್ತೆ. ಇದನ್ ಯಾರು ಅರ್ಥ ಮಾಡ್ಕೋತಿಲ್ವೇ? ಅದ್ ಹೇಗಾಗುತ್ತಪ್ಪ? ಅರ್ಥ ಇಲ್ದೆ ಮಾತಾಡ್ಬೇಡ. ಮದ್ವೆ ಆಗ್ಬಿಟ್ರೆ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಹೋಗ್ಬಿಡತ್ತ. ಏನ್ ಆಸ್ತಿ ಬರ್ಕೊಡುದು ಅಂದ್ರೆ ಸಣ್ಣ ವಿಚಾರನ, ಮನೆಯವರೆಲ್ಲರ ಅಭಿಪ್ರಾಯ ಕೇಳ್ಬೇಕು. ಮೋರ್ ಓವರ್, ಹೆಣ್ಮಕ್ಳಿಗೂ ಆಸ್ತಿನಲ್ಲಿ ಹಕ್ಕಿದೆ. ಅದೆಲ್ಲ ಸಿಟಿಲಿರೋರಿಗೆ ಕಣೆ, ಇದು ಹಳ್ಳಿ. ಅದು ಅಲ್ಲದೆ ಹತ್ತೂರಿಗೆ ಹೆಸರುವಾಸಿಯಾಗಿರೋ ಪ್ರತಿಷ್ಠಿತ ವಂಶ ನಮ್ದು. ತಲೆ ತಲಾಂತರದಿಂದಲೂ ತಾತನ ಆಸ್ತಿ ಮಗನಿಗೆ ಮೊಮ್ಮಗನಿಗೆ ಹೋಗೋದು ವಾಡಿಕೆ. ಅಳಿಯಂದ್ರೆ ನೀವಿನ್ ಸುಮ್ಮನೆ ಇದ್ರೆ ಆಗಲ್ಲ. ನೀವೇ ಸೂರೆ ಅಂತ ಪ್ರೂವ್ ಮಾಡಕ್ಕೆ ಇದುವರೆಗೂ ಒಂದ್ ಸ್ಟೆಪ್ ಕೂಡ ತಗೊಂಡಿಲ್ಲ ನೀವು. ನಮ್ಮ ಯಜಮಾನ್ರು ಹೇಳ್ದಾಗೆ ನಮ್ಮ ಅಪ್ಪ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಬರ್ದ್ ಬಿಟ್ರೆ ನಮ್ಮ ಎಲ್ರ ಚಾಪ್ಟರ್ ಕ್ಲೋಸ್. ಅತ್ತೆ, ನೀವು ಯೋಚನೆ ಮಾಡಿದ ಹಾಗೆ ಏನು ನಡೆಯೋದಿಲ್ಲ.